ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಪ್ಪ ಅಂತ ಹೇಳಿದರೆ, ಒಂದು ಸಣ್ಣ ಕತೆ ಹೇಳ್ತೀನಿ. ಈ ಕತೆ ಏನು ಹೇಳತ್ತಪ್ಪ ಅಂತ ಹೇಳಿದರೆ, ನಾವು ಸಂತೋಷವಾಗಿದ್ದಾಗ ಏನೋ ಒಂದು ಮಾತಾಡ್ಬಿಡ್ತೀವಿ, ಅಥವಾ ಯಾರಿಗೂ ಒಂದು ಭರವಸೆ ಕೊಟ್ಬಿಡ್ತೀವಿ, ಅದರಲ್ಲೂ ಸಂಬಂಧಗಳಲ್ಲಿ ಏನಾದರೂ ಭರವಸೆ ಕೊಟ್ಬಿಟ್ಟು ಮುಂದೆ ನಾವು ಆ ರೀತಿ ನಡ್ಕೊಂಡಿಲ್ಲ ಅಂತ ಹೇಳಿದರೆ, ಆ ಸಂಬಂಧ ಮುರಿಯೋದಲ್ಲದೆ ಆ ವ್ಯಕ್ತಿಗೆ ಮತ್ತೆ ಯಾರ ಮೇಲೂ ನಂಬಿಕೆ ಅನ್ನೋದೇ ಬರಲ್ಲ. ನೋಡಿ, ನಾವು ಒಬ್ಬರಿಗೆ ಅವರ ಫೀಲಿಂಗ್ಗೆ ನಾವು ಈಗ ನೋಡಿ ನಮ್ಮ ಬಗ್ಗೆ ಎಷ್ಟೊಂದು ಜನ ಯೋಚನೆ ಮಾಡ್ತಾರೆ. ಈಗ ನಾನೊಂದು ಕೆಂಪು ಅಂಗಿ ಬಟ್ಟೆ ಹಾಕೊಂಡ್ಬಂದು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ಕೆಲವ್ರಿಗೆ ಅನ್ಸುತ್ತೆ, ಅಯ್ಯೋ ಇವ್ರಿಗೆ ಕೆಂಪೇ ಸೂಟ್ ಆಗಲ್ಲ, ಕಪ್ಪು ಅಂತ. ಇನ್ನು ಕೆಲವ್ರಿಗೆ ಬಿಳಿ ಚೆನ್ನಾಗಿ ಕಾಣಿಸೋದು, ಇನ್ನು ಕೆಲವ್ರಿಗೆ ಹಸಿರು ಚೆನ್ನಾಗಿ ಕಾಣಿಸೋದು ಅಂತ. ಹೀಗೆ ಒಬ್ಬೊಬ್ರಿಗೂ ಒಂದೊಂದು ರೀತಿಯಲ್ಲಿ ಭಾವನೆ ಇರುತ್ತೆ, ಅಥವಾ ಅಭಿಪ್ರಾಯಗಳಿರುತ್ತೆ. ಎಲ್ಲರ ಅಭಿಪ್ರಾಯ, ಎಲ್ಲರ ಭಾವನೆಗಳನ್ನು ನಾವು ಮೆಚ್ಚಲಿಕ್ಕೆ ಖಂಡಿತವಾಗ್ಲೂ ಅಸಾಧ್ಯ. ಆದರೆ ಇವತ್ತು ನಾನು ಒಂದು ಕತೆ ಹೇಳ್ತಾ ಇದ್ದೀನಿ. ಏನಪ್ಪ ಈ ಕತೆ ಅಂತ ಹೇಳಿದ್ರೆ, ಒಂದ್ಸತಿ ಒಬ್ಬ ಬಡವ ತುಂಬ ಚಳೀಲಿ ಕೂತಿರ್ತಾನಂತೆ. ತುಂಬ ಚಳೀಲಿ ಅಂತ ಹೇಳಿದ್ರೆ, ತುಂಬ ಅಂದರೆ ಅಷ್ಟು ಚಳಿ ಇರುತ್ತೆ, ಮೈನಸ್ ಡಿಗ್ರೀಲಿ ಇರುತ್ತೆ. ಒಬ್ಬ ಶ್ರೀಮಂತ ತನ್ನ ಕಾರನ್ನು ಓಡಿಸ್ಕೊಂಡು ಬರ್ತಾ ಇರ್ತಾನಂತೆ. ಆ ಭಿಕ್ಷುಕನನ್ನು ನೋಡ್ತಾನಂತೆ. ನೋಡ್ಬಿಟ್ಟು, ಅಯ್ಯೋ ಮರಯ್ಯ, ಇಷ್ಟೊಂದು ಚಳಿ ಇದೆಯಲ್ಲಪ್ಪ, ಹೆಂಗ್ ಕೂತಿದ್ಯಾ ಅಂತ ಹೇಳ್ತಾನೆ. ಸ್ವಾಮಿ, ನನಗೆ ಅಭ್ಯಾಸ ಆಗೋಗಿದೆ, ನನಗೇನು ಚಳಿ ಅನಿಸ್ತಾ ಇಲ್ಲ ಅಂತ ಹೇಳ್ತಾನಂತೆ. ಆದರೆ ದಯವಿಟ್ಟು ಕಣಪ್ಪ, ಈ ಥರ ಚಳಿಲಿ ಇರಬೇಡ, ಇರು, ನಾನು ನಿನಗೆ ಒಂದು ಬ್ಲ್ಯಾಂಕೆಟ್ ತರ್ತೀನಿ ಅಂತ ಹೇಳಿ ಆ ಶ್ರೀಮಂತ ಕಾರ್ ಹೊಡ್ಸ್ಕೊಂಡು ಸ್ವಲ್ಪ ಕಾರ್ ಅವನ ಮನೆ ಮುಂದೆನೆ ಈ ಭಿಕ್ಷುಕನ್ನ ಒಂದು ಕೂತಿರ್ತಾನೆ. ಹೋಗಿ ತರ್ತೀನಿ ಅಂತ ಹೇಳಿ ಆ ಶ್ರೀಮಂತ ಮನೆ ಹೋಗ್ಬಿಡ್ತಾನೆ. ಮನೆ ಹೋದ ತಕ್ಷಣ ಆತ ತನ್ನ ಕೆಲಸದಲ್ಲೇ ಬ್ಯುಸಿ ಆಗಿಬಿಡ್ತಾನೆ, ತನ್ನ ಮನೆಯವರೊಟ್ಟಿಗೆ ಬ್ಯುಸಿ ಆಗಿಬಿಡ್ತಾನೆ. ಈ ಬಡವನಿಗೆ ಕೊಟ್ಟ ಮಾತನ್ನು ಮರ್ತು ಹೋಗ್ತಾನೆ. ಮರುದಿನ ಬರ್ತಾನೆ, ಕಾರ್ಪೊರೇಷನ್ ಅವರೆಲ್ಲ ಬಂದು ಆತನ ಹೆಣವನ್ನು ಎತ್ತುತ್ತಾ ಇರ್ತಾರೆ. ಆಗ ಈತನಿಗೆ ನೆನಪಾಗತ್ತೆ, ಛೇ, ನಾನು ಇವನಿಗೆ ಬೆಡ್ಶೀಟ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ ಅಂತ. ಆತ ಚಳಿಗೆ ಹೊಂದಾಣಿಕೆ ಮಾಡ್ಕೊಂಡಿರ್ತಾನೆ, ಆತನಿಗೆ ದಿನಾ ಚಳಿಯಲ್ಲಿ ಇದ್ದಿದ್ದು ಅಭ್ಯಾಸ ಆಗಿರುತ್ತೆ. ಆದರೆ ಈ ಶ್ರೀಮಂತ ಹೇಳ್ತಾನೆ, ನಾನು ನಿಮಗೆ ಬೆಡ್ಶೀಟ್ ತಂದು ಕೊಡ್ತೀನಿ ಇರಪ್ಪ ಅಂತ ಹೇಳಿ. ಆ ನಂಬಿಕೆಯಲ್ಲಿ ಆತ ಏನು ಮಾಡ್ತಾನೆ ಅಂತ ಹೇಳಿದರೆ, ಆತನಿಗೆ ಚಳಿ ಆಗಿರಲ್ಲ, ಆ ಬ್ಲ್ಯಾಂಕೆಟನ್ನು ನೆನೆಸ್ಕೊಂಡು ಏನಾಗುತ್ತೆ, ಆ ಚಳಿಲೇ ಆತ ಸತ್ತು ಹೋಗ್ತಾನೆ. ಹಾಗಾಗಿ ನಾವು ಅಷ್ಟೇ, ಯಾರಿಗಾದರೂ ಏನಾದರೂ ಒಂದು ಮಾತು ಕೊಟ್ಟರೆ ಅದನ್ನು ಖಂಡಿತವಾಗ್ಲೂ ಉಳಿಸ್ಕೋಬೇಕು. ಯಾಕಂತ ಹೇಳಿದ್ರೆ, ನಾವು ಮಾತು ಕೊಟ್ಟು ಮರ್ತು ಹೋಗೋದು ತುಂಬಾ ಸುಲಭ, ಅಥವಾ ಅದ್ರ ಪ್ರಕಾರವಾಗಿ ನಾವು ನಡ್ಕೊಳ್ದೇ ಇರೋದು ಭಾಳ ಸುಲಭ. ಆದರೆ ಅದನ್ನು ಕೇಳಿ ಅದನ್ನು ನಂಬಿರ್ತಕ್ಕಂತಹ ವ್ಯಕ್ತಿ ಇದಾರಲ್ವಾ, ನಾವು ಹೇಳ್ತಾರಲ್ವ ಸತ್ರು ಕೂಡ ಮಾತನ್ನು ತಪ್ಪಾರೆ ಅಂತ. ಹಿಂದಿನ ಕಾಲದಲ್ಲೆಲ್ಲ ಹಾಗೆ ಈ ಥರ ಅಗ್ರಿಮೆಂಟ್ ಆಗಿರಲಿ ಯಾವುದೇ ಥರದ್ದು ಇರಲಿಲ್ಲ, ಒಂದು ಮಾತಾಡಿದರೆ ಅದು ಸಾಯೋ ತನಕ ಉಳಿತಾ ಇತ್ತು. ಹಾಗಾಗಿ ಅದರಲ್ಲೂ ನಿಮ್ಮ ಸಂಬಂಧಗಳಲ್ಲಾಗಿರ್ಬೋದು, ವ್ಯವಹಾರದಲ್ಲಾಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಾವು ಆಡೋತಕ್ಕಂತಹ ಮಾತು, ನಾವು ನಡ್ಕೊಳ್ತಕ್ಕಂತಹ ರೀತಿ, ಅದು ನಮ್ಮ ಪರ್ಸ್ನಾಲ್ಟಿಯನ್ನು ತೋರಿಸ್ತಾ ಹೋಗುತ್ತೆ. ನಾವು ಯಾವಾಗ ಒಂದು ಆಡೋದೊಂದು ಮಾಡೋದೊಂದು ಮಾಡಿದಾಗ ನಮ್ಮ ಪರ್ಸ್ನಾಲ್ಟಿ ಕುಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.